ಮಸ್ಕಿ ತಾಲೂಕಿನ ಅಡವಿಬಾವಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಗ್ರಾಮ ಪಂಚಾಯತ್ ಕಟ್ಟಡ ಎಂವೈ ಗೋರ್ಪಡೆ ಗ್ರಾಮ ಪಂಚಾಯತ್ ಸೌಧದ ಉದ್ಘಾಟನೆಗೆ ಆಗಮಿಸುತ್ತಿರುವ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಮುಖಂಡರಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿ, ಗ್ರಾಮ ಪಂಚಾಯತಿ ಅಡವಿಬಾವಿ. ನಮಸ್ಕಾರ ವೀಕ್ಷಕರೇ, ಸಾಂಗ್ರೆಟ್ ನ್ಯೂಸ್ಗೆ ಸ್ವಾಗತ. ನಾನು ಸಹನಾ ವಸ್ತು. ಮುಖ್ಯಾಂಶಗಳು: ಶೈಕ್ಷಣಿಕ ಪ್ರವಾಸದ ವೇಳೆ ರಸ್ತೆ ಅಪಘಾತ, ವೀರಾಪುರ ಶಾಲೆಯ ಶಿಕ್ಷಕನ ದುರ್ಮರಣ. ರೈತ ದಿನಾಚರಣೆ, ಮಸ್ಕಿಯಲ್ಲಿ ಶುಭೋದಯ ಶಾಲೆಯಿಂದ ಮಕ್ಕಳ ಜಾಥಾ, ಪ್ರತಾಪಗೌಡರಿಂದ ಚಾಲನೆ. ಮಲ್ಲದ ಗುಡ್ಡದಲ್ಲಿ ಸಾಮೂಹಿಕ ವಿವಾಹ, ನವ ದಾಂಪತ್ಯಕ್ಕೆ ಕಾಲಿಟ್ಟ 45 ಜೋಡಿಗಳು. 14ನೇ ಹಣಕಾಸು ಯೋಜನೆಯಲ್ಲಿ ಅಕ್ರಮ, ಮಾನ್ವಿಯಲ್ಲಿ ವಾಲ್ಮೀಕಿ ಯುವ ಸಂಘಟನೆಯಿಂದ ಪ್ರತಿಭಟನೆ. ಬಿಸಿಯೂಟ ಸಿಬ್ಬಂದಿಗೆ ದಿ ದರ್ಜೆ ನೌಕರರೆಂದು ಪರಿಗಣಿಸಲು ಆಗ್ರಹ, ಸಿಬ್ಬಂದಿಯಿಂದ ತಾಲೂಕು ಪಂಚಾಯಿತಿ ಅಧಿಕಾರಿಗೆ ಮನವಿ ಸಲ್ಲಿಕೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ, ಲಿಂಗಸ್ಕೂರಿನಲ್ಲಿ ದೇವದಾಸಿ ಮಹಿಳೆಯರಿಂದ ಪ್ರತಿಭಟನೆ. ಹಕ್ಕುಪತ್ರ ವಿತರಿಸಲು ಒತ್ತಾಯ, ಭೂಮಿ ಮತ್ತು ವಸತಿ ಹಕ್ಕು ವೇದಿಕೆಯಿಂದ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಶಾಲಾ ಪ್ರವಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಶಿಕ್ಷಕರೊಬ್ಬರು ದುರ್ಮರಣವನ್ನು ಹೊಂದಿದ ಘಟನೆ ನಡೆದಿದೆ. ಸಿಂಧನೂರು ತಾಲೂಕಿನ ವೀರಾಪುರದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ತೆರಳಿದ್ದರು ಎನ್ನಲಾಗಿದೆ. ಬೈಲಕುಪ್ಪಯ್ಯ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಮೈಸೂರಿಗೆ ತೆರಳುವ ಸಂದರ್ಭದಲ್ಲಿ ಸ್ವಲ್ಪ ವಿಶ್ರಾಂತಿಗೆಂದು ಬಸ್ಸನ್ನು ನಿಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ರಸ್ತೆಯನ್ನು ದಾಟುವಾಗ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಶಿಕ್ಷಕ ಈರಣ್ಣ ತವಿರ್ಗೆರೆ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿ ಶಿಕ್ಷಕರೊಬ್ಬರು ಸಾಮ್ರಾಟ್ ನ್ಯೂಸ್ಗೆ ತಿಳಿಸಿದ್ದಾರೆ. ದಿನಾಚರಣೆ ಅಂಗವಾಗಿ ಮಸ್ಕಿ ಪಟ್ಟಣದಲ್ಲಿ ಶುಭೋದಯ ಸಿಬಿಎಸ್ ಶಾಲೆಯಿಂದ ಏರ್ಪಡಿಸಲಾಗಿದ್ದ ಮಕ್ಕಳ ಜಾಥಾಕ್ಕೆ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್ ಚಾಲನೆ ನೀಡಿದರು. ಬಸವೇಶ್ವರ ನಗರದಲ್ಲಿ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್ ರೈತ ದಿನಾಚರಣೆ ಜಾಥಾಕ್ಕೆ ಸಸಿಗೆ ನೀರು ಎರೆಯುವ ಮೂಲಕ ಚಾಲನೆ ನೀಡಿದರು. ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ, ಬಸನಗೌಡ ಪೊಲೀಸ್ ಪಾಟೀಲ್, ರವಿಕುಮಾರ್ ಪಾಟೀಲ್, ಶಾಲೆಯ ಆಡಳಿತ ಅಧಿಕಾರಿ ಸಂಗಪ್ಪ ಅಪ್ಪಣ್ಣ ಗೋಳ, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗುಡಿಸಲಲ್ಲಿದ್ದರೇನು, ಅರಮನೆಯಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು ಎಂಬ ಒಂದು ವಾಕ್ಯವನ್ನು ಹೇಳುತ್ತಾ ರೈತರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಒಂದು ಗಿಡಕ್ಕೆ ನೀರನ್ನು ಹಾಯಿಸುವುದರ ಮೂಲಕ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ 45 ಜೋಡಿಗಳು ನವ ದಾಂಪತ್ಯಕ್ಕೆ ಕಾಲಿಟ್ಟರು. ಗ್ರಾಮದ ಆರೂಢ ಅಯ್ಯಪ್ಪ ತಾತನವರ 38ನೇ ಸೇವಾ ಸಮಾರಂಭ ಹಾಗೂ ಆರೂಢ ಕರಿಬಸವ ತಾತನವರ 4ನೇ ಪುಣ್ಯಸ್ಮರಣೆ ಇದರ ಅಂಗವಾಗಿ ಕಾರ್ಯಕ್ರಮ ನಡೆಯಿತು. ಸರಳವಾಗಿ ನಡೆದ ಸಾಮೂಹಿಕ ವಿವಾಹದಲ್ಲಿ 45 ಜೋಡಿಗಳು ವಿವಾಹವಾದರು. ಜಿಲ್ಲೆಯ ವಿವಿಧ ಮಠಾಧೀಶರು, ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್, ಕಾಡ ಅಧ್ಯಕ್ಷ ಆರ್ ಬಸನಗೌಡ ಸೇರಿದಂತೆ ಹಲವಾರು ಮುಖಂಡರು ಆಗಮಿಸಿ ವಧುವರರಿಗೆ ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ 63 ಗುರುಪುತ್ರ ಶರಣರಿಗೆ ಪೂಜಾ ಕಾರ್ಯಕ್ರಮ ನಡೆಸಲಾಯಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ 100 ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ತಾತನವರಿಗೆ ತಾವು ಇದೇ ರೀತಿಯಾಗಿ ಎಲ್ಲರೂ ತನು ಮನದಿಂದ ಇವತ್ತು ಮಠಕ್ಕೆ ತಾವು ನಡೆದುಕೊಂಡಾಗ ಮಾತ್ರ ಇವತ್ತು ಆ ಮಠಗಳು 14ನೇ ಹಣಕಾಸು ಯೋಜನೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಮಹರ್ಷಿ ವಾಲ್ಮೀಕಿ ಯುವ ಸಂಘಟನೆಯ ಪದಾಧಿಕಾರಿಗಳು ಮಾನ್ವಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮಾನ್ವಿ ತಾಲೂಕಿನ ಜಾನ್ಕೆಲ್ ಗ್ರಾಮ ಪಂಚಾಯಿತಿಯಲ್ಲಿ 14ನೇ ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ. ಲಕ್ಷಾಂತರ ರೂಪಾಯಿ ದುರ್ಬಳಕೆ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ತಾಲೂಕು ಪಂಚಾಯಿತಿ ಅಧಿಕಾರಿಗಳು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮಹರ್ಷಿ ವಾಲ್ಮೀಕಿ ಯುವ ಸಂಘಟನೆಯ ತಾಲೂಕು ಅಧ್ಯಕ್ಷ ಎಂ ಬಸವಲಿಂಗ ನಾಯಕ್, ಬುಡಪ್ಪ ನಾಯಕ್, ಬಸವರಾಜ್ ನಾಯಕ್,
ಮಹಾಂತೇಶ್ ನಾಯಕ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನೌಕರರೆಂದು ಪರಿಗಣಿಸಲು ಒತ್ತಾಯಿಸಿ ಅಕ್ಷರ ದಾಸೋಹ ನೌಕರರ ಸಂಘದ ಪದಾಧಿಕಾರಿಗಳು ಲಿಂಗಸ್ಪೂರಿನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ದೇವದಾಸಿ ಮಹಿಳೆಯರಿಗೆ 5 ಎಕರೆ ಕೃಷಿಗೆ ಯೋಗ್ಯವಾದ ಭೂಮಿ ನೀಡಬೇಕು, ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಸಾಲ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಲಿಂಗಸ್ಕೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಂಘದ ಜಿಲ್ಲಾ ಕಾರ್ಯದರ್ಶಿ ಹುಲಿಗೆಮ್ಮ ಮುದುಗಲ್, ತಾಲೂಕು ಅಧ್ಯಕ್ಷೆ ಮುತ್ತಮ್ಮ, ರತ್ನ ಮಸ್ಕಿ, ಕೆಜಿ ವೀರೇಶ್, ರಮೇಶ್ ವೀರಾಪುರ್, ಬಸವಲಿಂಗ, ಬಸಮ್ಮ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪಂಚಾಯಿತಿ ಅಧಿಕಾರಿಗಳು ನಮಗೆ ಮಾಹಿತಿ ಕೊಡಲಾರ್ದಂತೆ ನೀವು ಹೋಗಿರಿ ಅಂತೇಳಿ ಒಂದಿಷ್ಟು ಕಂಪ್ಲೇಂಟ್ಗಳನ್ನ ಮಾಡಿದ್ದರು. ಅದಕ್ಕೆ ಈ ಬಾರಿ ನಾವು ಅಧಿಕೃತವಾಗಿ 26ನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲದವರೆಗೆ ಅಂದರೆ ಸರ್ಕಾರ ನಮಗೆ ಮಾತುಕತೆಗೆ ಕರೆದು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಸಹಿತ ನಾವು ಅಡಿಗೆಯ ಕೆಲಸನ ಸಂಪೂರ್ಣವಾಗಿ ಬಂದ್ ಮಾಡಿ ಬೆಂಗಳೂರಲ್ಲಿ ಸರ್ಕಾರ ನಮಗೆ ಮಾತುಕತೆ ಕರೆದು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ನಮ್ಮ ಧರಣಿ ಕಂಟಿನ್ಯೂ ಇರ್ತದೆ. ಅಲ್ಲಿಯವರೆಗೆ ನಾವು ಅಡಿಗೆಯನ್ನು ಸಂಪೂರ್ಣವಾಗಿ ಕೆಲಸನ ಬಂದ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಒಂದು ರೀತಿಯ ಸ್ಟ್ರೈಕ್ ನೋಟಿಸನ್ನು ಇವತ್ತು ನಾವು ನಮ್ಮ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಕೊಡಬೇಕಿದೆ. ಅವರು ಸಂಬಂಧಪಟ್ಟವ್ರು ಕೊಡಬೇಕು. ನಮ್ಮ ಬೇಡಿಕೆ ಏನಿದಾವ ಅನ್ನೋದ್ರ ಬಗ್ಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಪದಾಧಿಕಾರಿಗಳು ಲಿಂಗಸ್ಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ದೇವದಾಸಿ ಮಹಿಳೆಯರಿಗೆ 5 ಎಕರೆ ಕೃಷಿಗೆ ಯೋಗ್ಯವಾದ ಭೂಮಿ ನೀಡಬೇಕು, ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಸಾಲ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಲಿಂಗಸ್ಕೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಂಘದ ಜಿಲ್ಲಾ ಕಾರ್ಯದರ್ಶಿ ಹುಲಿಗೆಮ್ಮ ಮುದುಗಲ್, ತಾಲೂಕು ಅಧ್ಯಕ್ಷೆ ಮುತ್ತಮ್ಮ, ರತ್ನ ಮಸ್ಕಿ, ಕೆಜಿ ವೀರೇಶ್, ರಮೇಶ್ ವೀರಾಪುರ್, ಬಸವಲಿಂಗ, ಬಸಮ್ಮ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನ ಸಂಘದವರ ಪದ್ಧತಿ ನಾಶವಾಗಲಿ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನ ಸಂಘದವರ ಪದ್ಧತಿ ನಾಶವಾಗಲಿ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನ ಸಂಘದವರ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ಸಿಂಧಾನೂರಿನ ಅಂಬೇಡ್ಕರ್ ನಗರದ ಸರ್ವೆ ನಂಬರ್ 619 ನಿವಾಸಿಗಳು ಸಿಂಧಾನೂರಿನ ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನೆಯನ್ನು ನಡೆಸಿದರು. ಪ್ರವಾಸಿ ಮಂದಿರದಿಂದ ಆರಂಭವಾದ ಪ್ರತಿಭಟನೆಯು ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಯನ್ನು ಕೂಗುತ್ತಾ ಮಿನಿ ವಿಧಾನಸೌಧಕ್ಕೆ ಬಂದು ತಹಶೀಲ್ದಾರರ ಮೂಲಕ ಜಿಲ್ಲಾ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದರು. ಸಿಂಧಾನೂರಿನ ಸರ್ವೆ ನಂಬರ್ 619 ಸುಮಾರು 30-40 ವರ್ಷಗಳಿಂದ ವಾಸಿಸುವ ಬಡ ಕುಟುಂಬಗಳಿಗೆ ಕೂಡಲೇ ಹಕ್ಕುಪತ್ರವನ್ನು ವಿತರಿಸಬೇಕು, ಸರಿಯಾಗಿ ಪಂಚನಾಮೆಯನ್ನು ಮಾಡಿ ಸೂರಿಲ್ಲದ ಕುಟುಂಬಗಳಿಗೆ ಸೂರನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ನಾಗರಾಜ್ ಪೂಜಾರಿ, ಬಸವರಾಜ್ ಕೊಂಡೆ, ಹನುಮಂತ, ಯಮನಮ್ಮ, ವಿಶಾಲಾಕ್ಷಿ, ನರಸಮ್ಮ ಸೇರಿದಂತೆ ಇತರರು ಇದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಮ್ರಾಟ್ ನ್ಯೂಸ್, ದಿ ವಾಯ್ಸ್ ಆಫ್ ಪಬ್ಲಿಕ್.